ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅದರ ಗುಣಲಕ್ಷಣಗಳು ಹೇಗೆ ಹೇಗೆ ನಾವು ತಿಳ್ಕೋಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ನಾನು ಏನಕ್ಕೆ ಅನ್ಕೋತಿರ್ಬೋದು ಕೆಲವರು ಏನಕ್ಕೆ ಇಂದು ಈ ರೀತಿಯ ಟಾಪಿಕನ್ನು ತೊಗೊಂಬಂದು ವಿಡಿಯೋ ಮಾಡ್ತಿದ್ದಾಳೆ ಅಕ್ಕ ಈ ಥರ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು ಯಾಕೆ ಅಂತಂದರೆ ಒಂದಷ್ಟು ರೀಸನ್ಸ್ ಇದೆ ನಾನು ಸಾಕಷ್ಟು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ಒಂದಷ್ಟು ಜನ ಅವರವರ ಅನುಭವಗಳನ್ನ ಇಟ್ಕೊಂಡಿದ್ದಾರೆ ನನಗೆ ಯಾವ ರೀತಿ ಬೇಬಿ ಬಾಯ್ ಸಿಮ್ಟಮ್ಸ್ ಇತ್ತು ಅಥವಾ ಬೇಬಿ ಗರ್ಲ್ ಸಿಮ್ಟಮ್ಸ್ ಇತ್ತು ಅನ್ನೋದನ್ನ ಶೇರ್ ಮಾಡಿದ್ದಾರೆ ಸೊ ನನಗೂ ಅನಿಸಿತು ಕೆಲವೊಂದು ಅಷ್ಟು ಸುಳ್ಳು ಇದು ಸತ್ಯ ಅಲ್ಲ ಅಂತ ಅನಿಸಿತು ಇನ್ನು ಕೆಲವು ಆಪೋಸಿಟ್ ಅನಿಸಿತು ಹೇಳಬೇಕು ಅಂದರೆ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಲಕ್ಷಣಗಳಿರುತ್ತೆ ಮೊದಲನೇದಾಗಿ ಗಂಡು ಮಗು ಆದರೆ ಯಾವ ರೀತಿ ಲಕ್ಷಣಗಳು ನಮಗೆ ಕಾಣಿಸುತ್ತೆ ಸಿಂಟಮ್ಸ್ ಅನ್ನೋದು ಕಾಣಿಸುತ್ತೆ ಮತ್ತು ಹೆಣ್ಮಗು ಆದರೆ ಯಾವ ರೀತಿ ಸಿಂಪ್ಟಮ್ಸ್ ಅನ್ನೋದು ಸಾಮಾನ್ಯವಾಗಿ ಕಾಣುತ್ತೆ ಅನ್ನೋದನ್ನ ನಾನು ಏನು ತಿಳ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶುರು ಮಾಡ್ತೀನಿ ಸೊ ತುಂಬ ಲೆಂತಿ ಆಗಿರಲ್ಲ ಇನ್ಮೇಲೆ ನಾನು ವಿಡಿಯೋ ಸ್ವಲ್ಪ ಈ ರೀತಿ ಇನ್ಫಾರ್ಮೇಟಿವ್ ಆಗಿ ಕೊಡೋವಂಥ ವೀಡಿಯೋ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಶಾರ್ಟಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ನನ್ನ ವ್ಯೂವರ್ಸು ಕೆಲವರು ಸಜೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ವೀಡಿಯೋ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತೆ ಬಟ್ ಆದರೆ ವೀಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ ಲೆಂತಿ ಇರೋದು ನಾನು ಶಾರ್ಟ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಅವರ ಒಂದು ಸಲಹೆಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಸೊ ಹಾಗಿದ್ರೆ ತಡ ಮಾಡೋದು ಬೇಡ ಫ್ರೆಂಡ್ಸ್ ನಾನು ಆಲ್ರೆಡಿ ಈಗಾಗಲೇ ಸಾಕಷ್ಟು ಮಕ್ಕಳಿಗೆ ಮೇಯ್ನು ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ನಾನು ಯಾವ ರೀತಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಕಾಲ ಮಕ್ಕಳಿಗೆ ಈ ಕೆಮ್ಮು ಶೀತ ನೆಗಡಿ ಈ ಸಣ್ಣ ಪುಟ್ಟ ಹುಷಾರು ತಪ್ಪೋದಕ್ಕೆಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ ಹೋಗೋದು ಸಿರಪ್ ಹಾಕೋದು ಮೆಡಿಸಿನ್ ಹಾಕೋದು ಈ ಸೈಡ್ ಎಫೆಕ್ಟ್ಸ್ ಈ ರೀತಿ ಎಲ್ಲ ಶುರು ಆಗುತ್ತೆ ನಾನು ಎಷ್ಟು ಒಳ್ಳೆಯ ಹೋಮ್ ರೆಮಿಡೀಸ್ ಮಾಡಬಹುದು ಮಕ್ಕಳಿಗೆ ಕೆಮ್ಮು ನೆಗಡಿ ಈ ರೀತಿ ಎಲ್ಲ ಆದಾಗ ಯಾವ ರೀತಿ ಮನೆಮದ್ದು ಕೊಡಬಹುದು ಮಕ್ಕಳ ರಿಲೇಟೆಡು ಸಾಕಷ್ಟು ಉತ್ತಮ ಮತ್ತು ದೃಷ್ಟಿ ಹೇಗೆ ತೆಗೆಯೋದು ಮಕ್ಕಳಿಗೆ ಮಕ್ಕಳು ಕಿರಿಕಿರಿ ಮಾಡಿದಾಗ ಏನು ಮಾಡಬೇಕು ಮತ್ತು ಮಕ್ಕಳಿಗೆ ಬಾಲಗ್ರಹ ಆದಾಗ ಏನು ಮಾಡಬೇಕು ಮನೆಮದ್ದು ಏನದು ನನ್ನ ಮ ಮಕ್ಳಿಗೆ ನಾನು ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿರೋದನ್ನೆಲ್ಲ ಶೇರ್ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಯಾಟು ಯೂಟ್ಯೂಬಲ್ಲಿ ಯಾಕೆ ಅವರು ಈ ವಿಡಿಯೋ ಇನ್ನೂ ಸಜೆಷನ್ ಆಗಿಲ್ಲ ನನ್ನ ವಿಡಿಯೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಬಟ್ ಆದರೆ ಆ ನಾನು ತಿಳಿಸಿರೋ ಅಂಥ ಟಿಪ್ಸು ನಾನು ಕೇಳಿದರು ಅಕ್ಕ ಅದು ಗಿಡ ಮೂಲಿಕೆ ಯಾವುದು ಅಂತ ಸಿಸ್ಟರ್ ನೀವು ತಿಳಿಸಿ ಅಂತ ದೃಷ್ಟಿ ತೆಗೆಯೋದು ವೀಡಿಯೋ ಮಾಡಿದ್ನಲ್ಲ ಆ ವೀಡಿಯೋ ಮಾಡಿದ ನೆಕ್ಸ್ಟ್ ವೀಡಿಯೋನೇ ನಂದು ಮಕ್ಕಳಲ್ಲಿ ಆಗುವಂಥ ಬಾಲಗ್ರಹಕ್ಕೆ ನಾವು ಮನೆಯಲ್ಲಿ ಯಾವ ರೀತಿ ಪರಿಹಾರನ ಕಂಡುಕೋಬಹುದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ತಿಳಿಸಿರುವಂಥ ಆ ಅದು ಎಕ್ಸ್ಟರ್ನಲ್ ಅದು ಬಾಲಗ್ರಹಕ್ಕೆ ನಾನು ತೋರಿಸಿದ್ರೆ ಎಕ್ಸ್ಟರ್ನಲ್ಲು ಯಾವುದೇ ರೀತಿ ಇಂಟರ್ನಲ್ ಇಲ್ಲ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇಲ್ಲ ರಿಸಲ್ಟ್ ಕೂಡ ಸಿಗುತ್ತೆ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾರೆ ಚಂಡಿ ಮಾಡ್ತಿರ್ತಾರೆ ಈಗಿನ ಕಾಲದಲ್ಲೆಲ್ಲ ಆಗೆಲ್ಲ ತುಂಬ ಏನಂದರೆ ಒಟ್ಟು ಕುಟುಂಬಗಳಿರ್ತಿತ್ತು ಸೊ ಹಿರಿಯರು ನಮ್ಗೆ ಹೇಳ್ಕೊಡ್ತಿದ್ರು ಸಜೆಸ್ಟ್ ಮಾಡ್ತಿದ್ರು ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಮಕ್ಕಳಿಗೆ ಏನಾದ್ರೂ ಆದರೆ ಸಡನಾಗಿ ಗೊತ್ತಾಗಲ್ಲ ಏನು ಮಾಡ್ತೀವಿ ಫೋನ್ ತೊಗೊಂಡು ಸರ್ಚ್ ಮಾಡ್ತೀವಿ ಏನು ಇದಕ್ಕೆ ಏನಾದ್ರು ಹೋಮ್ ರೆಮಿಡಿಸಿದ ಆ ರೀತಿಯ ಹೋಮ್ ರೆಮಿಡೀಸ್ ಬೇಕು ಅಂದರೆ ಆ ರೀತಿ ಹೋಮ್ ರೆಮಿಡೀಸ್ ಬಗ್ಗೆ ನೀವು ತಿಳ್ಕೋಬೇಕು ಮಕ್ಕಳಿಗೆ ಚಿಕ್ಕ ಪುಟ್ಟ ಹುಷಾರು ತಪ್ಪಿದಾಗ ಮಕ್ಕಳನ್ನ ಸಾಕೋದೆಲ್ಲ ತುಂಬ ಚೆನ್ನಾಗಿ ಸಾಕಬೇಕು ಈ ರೀತಿ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಸಾಕೋದು ಕಾಮನ್ ಮಕ್ಕಳು ಊಟ ಕೊಟ್ವಾ ಬಟ್ಟೆ ಕೊಟ್ವಾ ಸೊ ಅವರು ಎಜುಕೇಷನ್ ಕೊಡಿಸ್ತಿದ್ದೀವ ಅನ್ನೋದಕ್ಕಿಂತ ಅವ್ರನ್ನ ಚೆನ್ನಾಗಿ ಸಾಕಬೇಕು ಅವ್ರನ್ನ ದೈಹಿಕವಾಗಿ ನಾವು ಸದೃಢರನ್ನಾಗಿಸೋದಲ್ಲೇ ಮಾನಸಿಕವಾಗಿ ಕೂಡ ಸದೃಢರನ್ನಾಗಿ ಆಗಿಸ್ಬೇಕು ಸೊ ಅವ್ರನ್ನ ಆದಷ್ಟು ಸ್ಟ್ರೆಂತಿಯಾಗಿ ಆಗಿ ಸಾಕಬೇಕು ಅನ್ನೋದು ಈ ರೀತಿಯ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ವೀಡಿಯೋಸ್ನ ನಾನು ಮಾಡ್ತಿರ್ತೀನಿ ಹೆಣ್ಮಕ್ಳು ಅಷ್ಟೇ ಯಾಕೆ ಪ್ರೆಗ್ನೆನ್ಸಿ ವೀಡಿಯೋಸ್ ಮಾಡ್ತಿರ್ತೀನಿ ಿ ನಾನು ಅಂತ ತಿಳ್ಕೊಬಹುದು ನೀವು ಬುನಾದಿ ಒಂದು ಮಗು ಅನ್ನೋದು ತಾಯಿ ಗರ್ಭದಿಂದ ಅದ್ರ ಜನನ ಆಗೋದು ಸೊ ಅವಾಗಿಂದನೇ ನಮಗೆ ನಾವು ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡ್ಕೋತಾ ಬರಬೇಕಾಗುತ್ತೆ ಈ ಪ್ರೆಗ್ನೆನ್ಸಿಯಿಂದ ಹಿಡಿದು ಮಕ್ಕಳು ದೊಡ್ಡವರಾಗೋ ತನಕ ಇದೆಲ್ಲ ಕೆಲವು ಹಂತಗಳು ಸೊ ಬಿಗಿನಿಂಗ್ ಅನ್ನೋದೇ ಅಲ್ಲಿರುತ್ತೆ ಸೊ ಅದಕ್ಕೋಸ್ಕರ ನಾನು ಕೆಲವು ಪ್ರೆಗ್ನೆನ್ಸಿ ಟಿಪ್ಸ್ ವಿಡಿಯೋಸ್ ಕೂಡ ಮಾಡ್ತಿರ್ತೀನಿ ಮಾಡಿದ್ದೀನಿ ಕೂಡ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಓಕೆ ಕಂಟಿನ್ಯೂ ಮಾಡೋಣ ಬನ್ನಿ ಯಾವುದಾವುದು ಗಂಡು ಮಗುವಿನ ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರುತ್ತೆ ಸಿಂಪ್ಟಮ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳ್ತಾವೆ ಫ್ರೆಂಡ್ಸ್ ಗಂಡು ಮಗು ಆದರೆ ಮಾರ್ನಿಂಗ್ ಸಿಕ್ನೆಸ್ ಅಂತಿರುತ್ತೆ ಅಂದರೆ ಬೆಳಗ್ಗೆ ಎದ್ದಾಗ ಒಂದು ರೀತಿ ಹೊಟ್ಟೆ ತೊಳಸೋದು ಅಥವಾ ಸುಸ್ತಾಗೋದು ಅಂದರೆ ಸ ಸ್ವಲ್ಪ ಬೆಳಗಿನ ಹೊತ್ತು ಎದ್ದಿದ ತಕ್ಷಣ ಸ್ವಲ್ಪ ಸುಸ್ತು ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಇದು ಮೊದಲನೆಯ ಲಕ್ಷಣ ಸಿಂಪ್ಟಮ್ಸ್ ಎರಡನೇ ಸಿಂಪ್ಟಮ್ ಯಾವುದು ಅಂದರೆ ಗಂಡು ಮಗು ಆದರೆ ಮುಖ ಚರ್ಮದ ಕಾಂತಿ ಫುಲ್ ಗ್ಲೋ ಬರುತ್ತೆ ಅಂತ ಕೂಡ ಹೇಳ್ತಾರೆ ತಾಯಿಗೆ ಒಂದು ರೀತಿ ಮುಖದಲ್ಲಿ ಕಳೆ ಅಂತ ಹೇಳ್ತಾರಲ್ಲ ಸೊ ಅದು ಬರುತ್ತೆ ಅಂತ ಹೇಳ್ತಾರೆ ಇದು ಎರಡನೆಯ ಗುಣಲಕ್ಷಣ ಆಮೇಲೆ ಆದರೆ ಬೈಕಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಖಾರ ಹೆಚ್ಚು ಖಾರವಾದ ಆಹಾರಗಳನ್ನ ಮತ್ತು ತುಂಬ ಸಾಲ್ಟಿ ಸ್ಪೈಸಿ ಆ್ಯಂಡ್ ಸಾಲ್ಟಿ ಫುಡ್ನ ಉಪ್ಪು ಖಾರ ಹೆಚ್ಚಾಗಿ ಇರುವಂಥ ಆಹಾರಗಳನ್ನು ತುಂಬ ಇಷ್ಟಪಡ್ತಾರೆ ಅಂತ ಕೂಡ ಹೇಳ್ತಾರೆ ಇದು ಮೂರನೆಯ ಒಂದು ಸಿಂಪ್ಟಮ್ ನಾಲ್ಕನೇ ಸಿಂಪ್ಟಮ್ಸ್ ಯಾವುದು ಅಂದರೆ ಈ ಯೂರಿನಲ್ಲಿ ಹೇಳಬೇಕು ಅಂದರೆ ತಾಯಿಯ ಯೂರಿನಲ್ಲಿ ಒಂದು ರೀತಿ ಕಲರ್ ಯೂರಿನ್ ಕಲರ್ ಬಂದ್ಬಿಟ್ಟು ಪೇಲ್ ಎಲ್ಲೋ ಕಲರ್ ಯೂರಿನ್ ಇರುತ್ತೆ ಅಂತ ಕೂಡ ಹೇಳ್ತಾರೆ ಇದು ನಾಲ್ಕನೆಯ ಸಿಂಪ್ಟಮ್ಸ್ ಇನ್ನೊಂದು ಹೇಳಬೇಕು ಅಂದರೆ ಐದನೇದು ಹೇಳಬೇಕು ಅಂದರೆ ಇಸ್ ಐದನೆಯ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂದರೆ ಮಗುವಿನ ಹಾರ್ಟ್ರೇಟ್ ಗಂಡು ಮಗುಗಾದರೆ ರೇಟ್ ಅನ್ನೋದು ಒನ್ ಫಾರ್ಟಿಗಿಂತ ಕಡಿಮೆ ಇರುತ್ತೆ ಹಾರ್ಟ್ ರೇಟ್ ಅನ್ನೋದು ಕಡಿಮೆ ಇರುತ್ತೆ ಹೆಣ್ಮಗು ಕಂಪೇರ್ ಮಾಡಿದ್ರೆ ಅಂತ ಹೇಳಲಾಗುತ್ತೆ ನಂತರ ಆರನೇ ಗುಣಲಕ್ಷಣ ಆರನೇ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಹೆಣ್ಣು ಮಗು ಆದರೆ ಸೊ ಗಂಡು ಮಗು ಆದರೆ ಕೆಳ ಹೊಟ್ಟೆ ಇರುತ್ತೆ ಅಂದರೆ ಮಗು ಕೆಳಭಾಗ ಇರುತ್ತೆ ಮತ್ತು ಹೊಟ್ಟೆ ಕೂಡ ದಪ್ಪ ಇರಲ್ಲ ಸಣ್ಣ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಗಂಡು ಮಗು ಆದರೆ ಪಾರ್ಟ್ನರ್ ಸಣ್ಣ ಆಗ್ತಾರೆ ಪಾರ್ಟ್ನರ್ ಒಂದು ಸಣ್ಣ ಇರ್ತಾರೆ ದಪ್ಪ ಆಗೋದಿಲ್ಲ ತಾಯಿ ಪ್ರೆಗ್ನೆಂಟ್ ಇದ್ದಾಗ ದಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಒಂದಷ್ಟು ಗಂಡು ಮಗುವಿನ ಸಿಂಪ್ಟಮ್ಸ್ ಹಾಗಿದ್ರೆ ಬನ್ನಿ ಹೆಣ್ಣು ಮಗುವಿನ ಸಿಂಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅನ್ನೋದನ್ನು ನಿಮ್ಮ ಹತ್ರ ಈಗ ಶೇರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ನಾನು ಈಗ ಹೇಳಿದ್ನಲ್ಲ ಗಂಡು ಮಗುಗೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಅಂತ ಹೇಳ್ತಾರೆ ಹೆಣ್ಮಗು ಸಿಂಟಮ್ಸ್ ಅಂತ ಹೇಳ್ತಿದೆ ಏನಂದರೆ ಆಪೋಸಿಟ್ ಆಗಿರುತ್ತೆ ಈಗ ಗಂಡು ಮಗುಗಾದರೆ ಕೆಳ ಹೊಟ್ಟೆ ಇರುತ್ತೆ ಅಂತಂದರೆ ಹೆಣ್ಮಗುಗಾದರೆ ಮೇಲೊಟ್ಟೆ ಮಧ್ಯಮ ಭಾಗದಲ್ಲಿ ಹೊಟ್ಟೆ ದಪ್ಪನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಹೆಣ್ಮಗು ಆದರೆ ಹೊಟ್ಟೆ ದಪ್ಪ ಇರುತ್ತೆ ಅಂತ ಕೂಡ ಹೇಳ್ತಾರೆ ಇದು ಒಂದು ಸಿಂಪ್ಟಮ್ಸು ಅದರ ಜೊತೆಗೆ ಹೆಣ್ಮಗು ಆದರೆ ತಾಯಿಯ ಒಂದು ಕಾಂತಿ ಅನ್ನೋದೇನಿರುತ್ತೆ ತ್ವಚೆಯ ಕಾಂತಿ ಎಲ್ಲ ಫುಲ್ಲು ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದೇ ಗಂಡು ಮಗುಗಾದರೆ ಹೇರ್ಸ್ ಎಲ್ಲ ತಾಯಿಗೆ ಕೂದಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹೆಣ್ಮಗುಗಾದರೆ ತ್ವಚೆಯ ಕಾಂತಿ ಎಲ್ಲ ಏನಾಗುತ್ತೆ ಕಳೆಗುಂದುತ್ತೆ ಮತ್ತೆ ಮತ್ತು ಕೂದಲು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ ಮತ್ತು ಹಾರ್ಟ್ ರೇಟ್ ನೋಡಿದ್ರೆ ಹಾರ್ಟ್ ರೇಟ್ ಗಂಡು ಮಗುಗಿಂತ ತುಂಬ ಜಾಸ್ತಿನೇ ಇರುತ್ತೆ ಒನ್ ಫಾರ್ಟಿ ಎಲ್ಲ ಒನ್ ಫಾರ್ಟಿ ಎಬೋ ಇರುತ್ತೆ ಹಾರ್ಟ್ ರೇಟ್ ಅನ್ನೋದು ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಹೆಣ್ಮಗು ಆದರೆ ತಾಯಿಯರಿಗೆ ಯಾವ ರೀತಿ ಬಯಕೆ ಇರುತ್ತೆ ಅಂತಂದರೆ ತಾಯಿಯರಿಗೆ ಸ್ವೀಟ್ಸು ಈ ರೀತಿ ಸಿಹಿಯಾದ ಆಹಾರಗಳನ್ನ ಇಷ್ಟಪಡ್ತಾರೆ ಅಂತ ಕೂಡ ಹೇಳ್ತಾರೆ ಹೆಣ್ಮಗು ಆದರೆ ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ಅದರೊಂದಿಗೆ ಮೇಯ್ನು ತಾಯಿಯರಿಗೆ ಹೆಣ್ಮಗು ಆದರೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹೆಣ್ಮಕ್ಳು ಇದ್ದರೆ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಅನ್ನೋದಾಗುತ್ತೆ ಅಂದರೆ ಒಂದು ರೀತಿ ಒಂದೊಂದು ಸತಿ ಹಳೋದು ಇದಕ್ಕಿದ್ದಂಗೆ ಸಪ್ಪಗಾಗೋದು ಇದಕ್ಕಿದ್ದಂಗೆ ಹ್ಯಾಪಿಯಾಗಿರೋದು ಈ ರೀತಿ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇದೆಲ್ಲ ನಾನು ಹೇಳಿದ್ದೇನು ನಾನು ಓದಿ ಒಂದಷ್ಟು ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ಬಟ್ ಆದರೆ ನನ್ನ ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರೊಂದಿಗೆ ನಾನು ಇಷ್ಟು ನಿಮ್ಮ ಹತ್ರ ಹೇಳಿದ್ನಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಿಂಪ್ಟಮ್ ಅನ್ನೋದು ನನಗೆ ನನ್ನ ನನ್ನ ಫ್ರೆಂಡ್ಸ್ಗೆ ನನಗೆ ತಿಳಿಸ್ಕೊಟ್ಟವ್ರಿಗೆ ಅವ್ರಿಗೆಲ್ಲ ನಿಜ ಆಗಿದೆ ಅದು ಯಾವ ಸಿಂಟಮ್ ಅನ್ನೋದನ್ನು ಕೂಡ ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆದರೆ ಇನ್ನೊಂದು ವಿಷಯ ಫ್ರೆಂಡ್ಸ್ ಈ ಚೈನೀಸ್ ಕ್ಯಾಲೆಂಡರ್ ಬರುತ್ತಲ್ಲ ಹುಟ್ಟೋ ಮಗು ಗಂಡು ಅಥವಾ ಹೆಣ್ಣು ಅಂತ ತಿಳಿಯಲು ಚೈನೀಸ್ ಕ್ಯಾಲೆಂಡರ್ ಜೆಂಡರ್ ಪ್ರೊಡಕ್ಷನ್ ಅಂತೇನೋ ಬರುತ್ತೆ ಸೊ ಅದೆಲ್ಲ ಗೂಗಲಲ್ಲೆಲ್ಲ ಹುಡುಕಿ ಸರ್ಚ್ ಮಾಡ್ತಿರ್ತಾರೆ ಇವನ್ ನಾನು ಕೂಡ ಕನಸಿವಾದಾಗ ನನ್ನ ಫ್ರೆಂಡು ಹುಡುಕಿ ಸರ್ಚ್ ಮಾಡಿ ಹೇಳಿದ್ಲು ಅದು ಕೂಡ ಕರೆಕ್ಟ್ ಇರುತ್ತೋ ಅಥವಾ ತಪ್ಪಿರುತ್ತೋ ನಾನು ಇಷ್ಟು ಸಿಂಪ್ಟಮ್ಸ್ ಹೇಳಿದೆ ಮತ್ತು ಈ ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಹೇಳಿದೆ ಅದ್ರ ಜೊತೆಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ಯಾವುದು ಸತ್ಯ ಯಾವುದು ಸುಳ್ಳು ಗಂಡು ಮಗು ಆದರೆ ಯಾವ ರೀತಿ ಸಿಂಟಮ್ಸ್ ಇರುತ್ತೆ ಹೆಣ್ಮಗು ಆದರೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ನನ್ನ ಅನುಭವ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇರೋ ಸತ್ಯ ಅಸತ್ಯತೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹುಟ್ಟೋ ಮಗು ಗಂಡಾಗಲಿ ಹೆಣ್ಣಾಗ್ಲಿ ಆರೋಗ್ಯವಾಗಿರಲಿ ಎಲ್ಲಾರಿಗೂ ಇರುತ್ತೆ ಹೆಣ್ಣು ಮಗು ಬೇಕು ಅಥವಾ ಗಂಡು ಮಗು ಬೇಕು ಅಂತ ಸೆಕೆಂಡರಿ ಅದೆಲ್ಲ ಸೆಕೆಂಡರಿ ದಯವಿಟ್ಟು ಯಾರು ಪ್ರೆಗ್ನೆಂಟ್ ಇರೋರಿಗೆ ನಿಮ್ಗೆ ಅದೇ ಆಗಲಿ ಇದೇ ಮಗುವಾಗ್ಲಿ ಅಂತ ತಾಯಿಗೆ ಪ್ರೆಷರ್ ಹಾಕೋಕೆ ಹೋಗ್ಬೇಡಿ ಆಕೆ ಗರ್ಭದಲ್ಲಿ ಮಗು ಇದ್ದಾಗ ಆದಷ್ಟು ಶಾಂತವಾಗಿ ಯಾರಾದರೂ ಮನೇಲಿ ಪ್ರೆಗ್ನೆಂಟ್ ಇರೋರು ನಿಮಗೆ ಗೊತ್ತಿರೋರು ಇದರ ಈ ವಿಡಿಯೋಸ್ನ ನಾನು ಹೇಳೋವಂಥ ವೀಡಿಯೋಸ್ನ ಅವ್ರಿಗೆ ಶೇರ್ ಮಾಡಿ ಆದಷ್ಟು ಅವರು ಶಾಂತವಾಗಿ ಪ್ರಶಾಂತವಾಗಿರಬೇಕು ಯಾವುದೇ ರೀತಿಯ ಒಂದು ಚಿಂತೆಗಳನ್ನ ಮಾಡಬಾರ್ದು ಮಾಡಿ ತಲೆ ಕೆಡಿಸ್ಕೊಂಡು ಇವಾಗಿಂದ ಇಲ್ಲದೇ ಇರೋ ಟೆನ್ಷನನ್ನು ತಲೆಯಲ್ಲಾಗ್ತಾ ಹೋದರೆ ಯಾಕೆ ಹೇಳ್ತಾರೆ ಹೆಣ್ಮಕ್ಳು ಅಳ್ಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಅಂತಂದರೆ ಅದರಿಂದ ಮುಂದಾಗುವಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ ಸೊ ಅದಕ್ಕೋಸ್ಕರ ನಾನು ಪ್ರೆಗ್ನೆನ್ಸಿ ಬಾಣಂತನ ಮಕ್ಕಳು ಇದೆಲ್ಲ ವಿಡಿಯೋಸ್ ಮಾಡ್ತಿರೋದು ಸೊ ಹಾಗಿದ್ರೆ ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಹುಟ್ಟು ಮಗು ಗಂಡಾದ್ರು ಆಗಲಿ ನಿನ್ನಾದ್ರು ಆರೋಗ್ಯವಾಗಿರಲಿ ಅದೆಲ್ಲ ಸೆಕೆಂಡ್ರಿ ನೆಕ್ಸ್ಟು ನನ್ನ ಅನುಭವದ ಜೊತೆಗೆ ಇದರ ಸತ್ಯ ಅಸತ್ಯಗಳ ಅದ ಸತ್ಯತೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮುಂದೆ ಹಾಕೋ ವಿಡಿಯೋಸ್ನ ನೀವು ನೋಡಬೇಕು ಅಂದರೆ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು Thank you all. Thank you so much.